ಹಾಯ್ ಹೆಲೋ, ಗುಡ್ ಈವ್ನಿಂಗ್ ಎಲ್ಲರಿಗೂ. ಹೇಗಿದ್ರೆ ಎಲ್ಲರೂ? ಇವಾಗ ಸಂಜೆ, ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಫುಲ್ ನಂದು ಮೂಡ್ ಆಫ್ ಆಗಿದೆ. ನನ್ನ ಹಸ್ಬೆಂಡ್ ಕೂಡ ಇಲ್ಲ, ಹಾಗೂ ನನಗೆ ಕೂಡ 2-3 ದಿನ ಆಯಿತು. ನಿಮಗೆ ಗೊತ್ತಾಗ್ಬೋದು, ನಾನು ರೆಸಿಪಿ ಹಾಕುವಾಗ ಸುಮಾರು ಜನ ನನ್ನ ಸೌಂಡ್ ಕೇಳಿ ಹೇಳ್ತಾ ಇದ್ರು, ಅಕ್ಕ ಶೀತ ಆಗಿದೆ, ಶೀತ ಆಗಿದೆ ಅಂತ ಹೇಳಿ. ಶೀತ ಆಗಿ ತುಂಬ ಜೋರಾಗಿ ಜ್ವರ ಎಲ್ಲ ಇತ್ತು ಒಳಗಡೆಯಿಂದ. 2 ದಿನದಿಂದ ಸ್ವಲ್ಪ ರೆಸ್ಟಲ್ಲಿದ್ದೆ, ಈಗಲೂ ಹಾಗೆ ತುಂಬ ತಲೆನೋವೆಲ್ಲ ಉಂಟು. ಶೀತ ಆಗಿದೆ ತುಂಬ, ಹಾಗಾಗಿ ವೆದರ್ ಎಲ್ಲ ಇವಾಗ ಸರಿ ಇಲ್ಲ ಅಲ್ವಾ, ಚೇಂಜ್ ಆಗಿದೆ. ಹಾಗೂ ನನ್ನ ಹಸ್ಬೆಂಡ್ ಕೂಡ ಇಲ್ಲ ಇವತ್ತು. ಹೆಚ್ಚಾಗಿ ಅವರು ನಮ್ಮನ್ನು ನೈಟ್ ಬಿಟ್ಟು ಎಲ್ಲೂ ನಿಂತಿದ್ದಿಲ್ಲ, ಆದರೆ ಇವತ್ತು ಫಸ್ಟಿಗೆ ಹೋಗಿದ್ದಾರೆ, ನಾಳೆ ಬೆಳಿಗ್ಗೆ ಬರ್ತಾರೆ. ಹಾಗೆ ಫುಲ್ ಮೂಡ್ ಆಫ್ ಇವತ್ತು, ಏನು ಕೂಡ ಮಾಡಲಿಲ್ಲ. ಅವರು ಹೋದ್ಮೇಲೆ ಸುಮ್ಮನೆ ಕೂತ್ಕೊಂಡು ಮೊಬೈಲೇ ನೋಡ್ತಾ ಇದ್ದೆ. ರೆಸಿಪಿ ಚಾನಲ್ಗೆ ಕೂಡ ಏನು ಮಾಡಲಿಲ್ಲ ಇವತ್ತು. ಹಾಗೂ ಎಂತ ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ, ಸ್ವಲ್ಪ ನಿಮ್ಮ ಜೊತೆ ಆದರೂ ಮಾತಾಡಿ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ ಹೇಳಿ. ಓಕೆ, ಸತೀಶ್ ಅವರೆಲ್ಲ ಇದ್ದಾರೆ. ಹಾಗೂ ಇವತ್ತು ಅಡುಗೆ ಕೂಡ ನಾನು ಏನು ಮಾಡಿಲ್ಲ. ಇವಾಗ ರೈಸಿಗೆ ಇಡಬೇಕು, 8 ಗಂಟೆ ಆಗ್ತಾ ಬಂತು. ರೈಸಿಗೆ ಇಡಬೇಕು, ರೈಸಿಗೆ ಇಟ್ಟು ಮತ್ತೆ ಹೊರಗಡೆಯಿಂದನೇ ಇವತ್ತು ತರುವುದಂತೇಳಿ. ಮೂಡೇ ಇಲ್ಲ ನನಗೆ, ಅವರಿಲ್ಲದಿದ್ದರೆ ನನಗೆ ಮೂಡ್ ಆಫ್ ಆಗುತ್ತೆ. ಸುಮ್ಮನೆ ಒಂದು ಕಡೆ ಕೂತ್ಕೊಂಡಿರ್ತೀನಿ. ರೋಡ್ ಸೈಡ್ ಕೆಲಸ ಕೂಡ ಆಗ್ತಾ ಉಂಟು. ಇವಾಗ ನೈಟಿಗೆ ರೋಡ್ ಸೈಡಲ್ಲಿ ಕೆಲಸ ನಡೀತಾ ಉಂಟು, ಸುಮಾರು ಜನ ಇದ್ದಾರೆ. ಓಕೆ, ಸತೀಶ್ ಅವ್ರ ಹತ್ರ ಏನಾದರೂ ತರಲಿಕ್ಕೆ ಹೇಳುದಂತ ಹೇಳಿ ಹಸ್ಬೆಂಡ್ ಹೇಳಿದ್ದಾರೆ. ಏನಾದರೂ ಬೇಕಿದ್ರೆ ನೈಟಿಗೆ ತಗೊಂಡು ಬಾವರಿಗೆ ಅಂತ ಹೇಳಿ ಹೇಳಿದ್ದಾರೆ. ಹಾಗಾಗಿ ಸತೀಶ್ ಅವರಿಗೆ ಕಳಿಸೋಣ ಅಂತ ಇದ್ದೀನಿ. ನನ್ನ ಫೇವ್ರೆಟ್ ಒಂದು ಇಲ್ಲೇ ಮಂಗಳದೇವಿ ಹತ್ರ ವೆಜ್ ರೆಸ್ಟೋರೆಂಟ್ ಇದೆ, ಅಲ್ಲಿ ಪನ್ನೀರ್ ನನಗೆ ತುಂಬ ಇಷ್ಟ. ಇದಕ್ಕಿಂತ ಮೊದಲು ಹೇಳಿದ್ದೀನಿ, ಪನ್ನೀರ್ ಇಷ್ಟ, ಮಶ್ರೂಮ್ ಇಷ್ಟ, ಗೋಬಿ ಇಷ್ಟ, ಆದರೆ ಪನ್ನೀರ್ ತುಂಬ ಇಷ್ಟ. ಹಾಗಾಗಿ ಪನ್ನೀರ್ ಒಂದು ಹಾಗೂ ಮಶ್ರೂಮ್ ತರೋಣ ಅಂತ ಎಣಿಸಿದ್ದೀನಿ. ತುಂಬ ಚೆನ್ನಾಗಿ ಸಿ ಕ್ವಾಂಟಿಟಿ ಕೂಡ ಚೆನ್ನಾಗಿರುತ್ತೆ, ಹಾಗೂ ತುಂಬ ಚೆನ್ನಾಗಿ ಕೂಡ ಮಾಡ್ತಾರೆ. ಸುಸ ತರ್ತೀರಾ? ನಾನು ರೈಸಿಗೆ ಇಡ್ತೀನಿ, ಆಮೇಲೆ ತನ್ನಿ. ನಾನು ರೈಸಿಗೆ ಇಡ್ತೀನಿ, ಆಮೇಲೆ ತನ್ನಿ. ಇಷ್ಟು ಬೇಗ ರೈಸ್ಗೆ ಇಡ್ತೇನೆ ಅಂತ ಹೇಳಿ. ಆ ರೈಸ್ ಮಾಡಲಿಕ್ಕೆ ಪನ್ನೀರ್ ಮತ್ತೆ ತಗೊಂಡು ಬನ್ನಿ. ಇವಾಗ 8 ಗಂಟೆ ಆಯ್ತಲ್ಲ, ಇವಾಗ ಊಟ ಮಾಡೋ ಟೈಮಿಗೆ ತಗೊಂಡು ಬಂದರೆ ಬಿಸಿ. ನಿಮಗೆ ಮಶ್ರೂಮ್, ನನಗೆ ಪನ್ನೀರ್ ಸಾಕಲ್ಲ. ಮಶ್ರೂಮ್ ಮತ್ತೆಂತ ಬೇಕಾ? ಚಿಲ್ಲಿ ಅಂತ. ಯಾವ್ದು ಚಿಲ್ಲಿ? ಅಲ್ಲಿ ವೆಜ್ ವೆಜ್ ಜ್ಯೂಸ್ ನಿಮಗೆ ಎಂತ ಬೇಡ ಸಾಕು? ಅದೆಂತ ಮೊನ್ನೆ ಕುಡಿದ ಜ್ಯೂಸ್? ಕೋಕೋ ಕೋಲಾ ಪೆಪ್ಸಿ ಪಚ್ಚು ಹಸಿಲ ಗೆಂಚರ ಇದೆ ಪಚ್ಚು. ಇದು ಬಟರ್ ಫ್ರೂಟ್. ಬಟರ್ ಫ್ರೂಟ್? ಬಟರ್ ಫ್ರೂಟ್ ಇಲ್ಲ, ಇದ್ದರೆ ಮಾಡಿ ಕೊಡ್ತಿದ್ದೆ. ನಾನು ತಂದಿದ್ದಿಲ್ಲ ಕೈರೆ. ನಮ್ಮ ಜೆನ್ನಿ ನೋಡಿ ಇಂಟ್ರೊಡ್ಯೂಸ್ ಮಾಡಿದ್ದೀರಾ? ಅವನನ್ನು ತೋರಿಸಿದೆ. ಭಾರಿ ಜೋರಾಗಿದೆ. ಜೆನ್ನಿ, ಐ ಆಮ್ ಜೆನ್ನಿ. ನಮಸ್ತೆ ದಿ. ನಮಸ್ತೆ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ಪ್ಲೇನ್ ಕಿಸ್ ದಿ. ಪ್ಲೇನ್ ಕಿಸ್. ಬಾಯ್ ಥ್ಯಾಂಕ್. ಹಾಯ್ ಜೆನ್ನು. ನಮ್ಮ ಸತೀಶ್ ಅವರ ಹಾಗೂ ನನ್ನ ಮಗ ಇಬ್ರು ಕೂಡ ಟ್ಯಾಲೆಂಟ್ ತೋರಿಸ್ತಾರಂತೆ ಅವ್ರದ್ದು. ಮಕ್ಕಳು ಕೂಡ ಮಾಡ್ತಾರೆ. ಮಾಡಿ ಮಾಡು ಕೈ ಹಿಂದ್ಗಡೆ. ನಮಸ್ಕಾರ. ಹೀಗೆ ಸತೀಶ್ ನೀವು ಮಾಡಿ. ಸತೀಶ್ ನೀವು ಮಾಡಿ. ಹಾಗೆಲ್ಲ ಉಲ್ಟ. ಡಬ್ಬ ಟ್ಯಾಲೆಂಟ್ ಹೇಳಿದ್ರಿ, ಸರಿ ಮಾಡಿ ಅದು. ನಮಸ್ತೆ. ಸರಿ ಆಗ್ಲಿಲ್ಲ. ಹೋದ್ರಿ ಅವ್ರು ಮಾಡಿದ, ಅವನು ಮಾಡಿದಾರೆ. ಅದು ಚಿಕ್ಕದು ನಂದು ಕೈ ಎಲ್ಲ. ಅದಿಲ್ಲ, ನೀವ್ ಮತ್ತೆ ಅವ್ರಿಗೆ ಯಾಕೆ ಹೇಳಿದ್ರಿ ಡಬ್ಬ ಟ್ಯಾಲೆಂಟ್ ಅಂತ? ಸರ್ಸ ಯಾಮ್ಸ್ ಬಂದಿದೆ.
ಇವಾಗ ರೈಸ್ಗೆ ಇಟ್ಟಿದ್ದೀನಿ, ಸ್ವಲ್ಪ ಮಧ್ಯಾಹ್ನದ ಕೂಡ ಸ್ವಲ್ಪ ರೈಸ್ ಇತ್ತು, ಅದನ್ನು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟೆ. ಚೂರು ಕೂಡ ವೇಸ್ಟ್ ಮಾಡಬಾರ್ದು ಯಾವಾಗಲೂ ರೈಸ್. ಹಾಗಾಗಿ ಒಮ್ಮೆಲೆ ಉಳಿದ್ರೂ ನೈಟಿಗೆ ನಾನು ಅದನ್ನು ಫ್ರಿಡ್ಜಲ್ಲಿ ಇಡ್ತೀನಿ ಅಥವಾ ರಾತ್ರಿ ನೀರಲ್ಲಿ ಹಾಕಿಡ್ತೀನಿ. ಬಾಯ್ಲ್ಡ್ ರೈಸ್ ಅಷ್ಟು ಬೇಗ ಹಾಳಾಗಲ್ಲ. ನೆಕ್ಸ್ಟ್ ಡೇ ಅದನ್ನು ತೊಳೆದು ಸ್ವಲ್ಪ ಉಪ್ಪು ಹಾಕಿ ಬಿಸಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ರೈಸ್ ಯಾವಾಗಲೂ ವೇಸ್ಟ್ ಮಾಡಲ್ಲ, ರೈಸ್ ಅಂತಲ್ಲ ಯಾವುದೇ ಫುಡ್ ನಾವು ವೇಸ್ಟ್ ಮಾಡಬಾರ್ದು. ಆಮೇಲೆ ನೆಕ್ಸ್ಟ್ ಇದುಂಟು, ನಾನು ಬೆಳಿಗ್ಗೆ ಆಲೂಗೆಡ್ಡೆದ್ದು ಮಾಡಿದ್ದೆ ನೋಡಿ, ಗಸಿ ರೀತಿ ತುಂಬ ಚೆನ್ನಾಗಾಗುತ್ತೆ, ಅದು ಕೂಡ ಉಂಟು ಸ್ವಲ್ಪ. ಆಮೇಲೆ ಇವಾಗ ಸತೀಶ್ ಎಲ್ಲ ಹೋದ್ರು ತರಲಿಕ್ಕೆ, ಅವರಿಗೆ ಕಳಿಸಿದೆ ನಾನು ಹೋಗಿ, ಮತ್ತೆ ಬಂದಾಗಿದ್ರೆ ಮತ್ತೆ ಅದು ಕೂಡ ಸಿಗುವುದಿಲ್ಲ. ಇನ್ನು ನಾನು ಕೂಡ ಸ್ನಾನ ಎಲ್ಲ ಮಾಡಿ ಬರ್ತೀನಿ, ಅವ್ರು ಬರುವಾಗ ಎಲ್ಲ ಸರಿಯಾಗುತ್ತೆ. ಆಮೇಲೆ ಊಟ ಮಾಡೋದಂತ ಹೇಳಿ, ತುಂಬ ಅಂದರೆ ನನಗೆ ತುಂಬ ಬೋರ್ ಆಗ್ತಾ ಉಂಟು, ಯಾಕೆಂದರೆ ಹಸ್ಬೆಂಡ್ ಬಿಟ್ಟು ಹೆಚ್ಚಾಗಿ ನಾನು ಇರಲಿಲ್ಲ. ಅವ್ರು ಯಾವಾಗಲೂ ಒಟ್ಟಿಗೆ ಇರ್ತಾರೆ ನನ್ನೊಟ್ಟಿಗೆ. ಅದೇ ಇವತ್ತಿಲ್ಲ, ಹಾಗಾಗಿ ಬೋರ್ ಆಗ್ತಾ ಉಂಟು ತುಂಬ. ಇವಾಗ ಮಳೆನೂ ಇಲ್ಲ, ಸುಮಾರು ದಿನದ ಮಳೆ 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 ಅಂತ ಆಯಿತು, ತುಂಬ ಕಷ್ಟ ಆಯಿತು ಎಲ್ಲರಿಗೂ. ಇವಾಗ ಮಳೆ ಕೂಡ ಇಲ್ಲ, ಇವಾಗ ಇನ್ನೂ ಚಳಿ ಕೂಡ ಉಂಟು, ಆಮೇಲೆ ಸೆಕೆ ಕೂಡ ಉಂಟು. ಹೀಗೆ ಆಗುವಾಗನೇ ಏನಥವಾ ಏನು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಇವಾಗ ನೋಡ್ಬೋದು ನೀವು, ಬೆಳಿಗ್ಗೆ ಆಗುವಾಗ ಚಳಿ ಆಗುತ್ತೆ, ಮಧ್ಯಾಹ್ನ ಆಗುವಾಗ ತುಂಬ ಸೆಕೆ ಸ್ಟಾರ್ಟ್ ಆಗುತ್ತೆ, ಆ ಬಿಸಿಲು ತಡಿಲಿಕ್ಕೆ ಆಗೋದಿಲ್ಲ. ಈಗ ಚಳಿಗಾಲದಲ್ಲಿ ಬರುತ್ತೆ ನೋಡಿ ಬಿಸಿಲು, ಅದು ತಡಿಲಿಕ್ಕೆ ಆಗಲ್ಲ ಅಷ್ಟು, ಅದು ಖಾರ ಎಂತ ಹೇಳ್ತೀವಿ ಅಷ್ಟು ಜೋರಿರುತ್ತೆ ಅದು. ಓಕೆ, ನಾನು ಸ್ನಾನ ಮಾಡಿ ಬರ್ತೀನಿ, ಆಮೇಲೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಓಕೆ, ಇವಾಗಷ್ಟೇ ಸ್ನಾನ ಆಯಿತು, ಸ್ನಾನ ಎಲ್ಲ ಮಾಡಿ ಬಂದೆ. ಸತೀಶ್ ಅವರು ಬಂದರು ಇದು ತಗೊಂಡು, ಪನ್ನೀರ್ ಮತ್ತಿದು, ತುಂಬ ರಶ್ ಇತ್ತಂತೆ ಇವತ್ತು, ಹಾಗೆ ಸ್ವಲ್ಪ ಲೇಟ್ ಆಯಿತು ಬರುವಾಗ. ಅಷ್ಟರವರೆಗೆ ನಂದು ಸ್ನಾನ ಎಲ್ಲ ಆಯಿತು, ರೈಸ್ ಎಲ್ಲ ರೆಡಿಯಾಗಿದೆ, ಇನ್ನು ಊಟ ಮಾಡಲಿಕ್ಕುಂಟು. ಪ್ರೇಯರ್ ಮಾಡಿ ಆಮೇಲೆ ಊಟ ಮಾಡೋದಂತ ಹೇಳಿ. ಅದಕ್ಕಿಂತ ಮೊದಲು ಸುಮಾರು ಜನ ಕೇಳ್ತಾ ಇದ್ರು ಒಂದು ಟ್ಯಾಬ್ಲೆಟ್ ಬಗ್ಗೆ, ಫಿಶ್ ಆಯಿಲ್ ಅಂತ ಸಿಗುತ್ತೆ ನೋಡಿ, ಸಣ್ಣಕ್ಕಿರುವಾಗ ಸುಮಾರು ಸಲ ನಾವೆಲ್ಲ ತಿಂದಿದ್ದೀವಿ ಅದನ್ನು. ಆವಾಗೆಲ್ಲ ಫಾರಿನ್ಸ್ ಕಂಟ್ರಿಯಲ್ಲಿ ಮಾತ್ರ ಅದು ಸಿಗ್ತಾ ಇತ್ತು ನಮಗೆ, ಸಣ್ಣಕ್ಕಿರುವಾಗ ತುಂಬ ಕೊಟ್ಟಿದ್ದಾರೆ ಅದನ್ನೆಲ್ಲ. ಫಿಶ್ ಆಯಿಲ್ ಟ್ಯಾಬ್ಲೆಟ್ ಸಿಗುತ್ತೆ ನೋಡಿ ಸಣ್ಣದೊಂದು, ಅದು ಹಾಗೂ ಒಳ್ಳೆ ಹೆಲ್ತಿ ಆಗಲಿಕ್ಕೆ ಹಾಗೂ ಸ್ವಲ್ಪ ಫ್ಯಾಟ್ ಎಲ್ಲ ಬರಲಿಕ್ಕೆ, ಫ್ಯಾಟ್ ಅಲ್ಲಿ ತುಂಬ ಅಲ್ಲ ಸ್ವಲ್ಪ ಹೆಲ್ತಿಯಾಗಿ ಕಾಣ್ತಾರೆ ನೋಡಿ, ಆ ರೀತಿ ಆಗಲಿಕ್ಕೆ ಏನಾದರೂ ಇದ್ರೆ ಹೇಳಿ ಅಂತ ಹೇಳಿ. ಓಕೆ, ನೀವು ಕೇಳ್ತಾ ಇದ್ರಿ, ಅದಕ್ಕೋಸ್ಕರ ನಾನು ಇದು ತೊಗೊಂಡು ಬಂದಿದ್ದೀನಿ, ಒಮೆಗಾ 3 ಅಂತ. ಸುಮಾರು ಜನ ನೀವು ಕೇಳಿರ್ಬೋದು ಒಮೆಗಾ 3 ಬಗ್ಗೆ. ಇದು ಮೇನ್ ಆಗಿ ನಮ್ಮ ಬ್ರೈನಿಗೆ ಹಾಗೂ ನಮ್ಮ ಹಾರ್ಟಿಗೆ ಹಾಗೂ ನಮ್ಮ ಜಾಯಿಂಟ್ ಹೆಲ್ತ್ಗೆ ಒಳ್ಳೆಯದು. ಇದರಲ್ಲಿ ನೋಡಿ ಈ ರೀತಿ ಕ್ಯಾಪ್ಸುಲ್ಸ್ ಇರುತ್ತೆ, ಈ ರೀತಿ ಕ್ಯಾಪ್ಸುಲ್ಸ್ ನೀವು ಸುಮಾರು ಸಲ ನೋಡಿರ್ಬೋದು. ಹೆಚ್ಚಾಗಿ ಫಿಶ್ ಆಯಿಲ್ ಅಂದರೆ ಫಿಶ್ ಆಯಿಲ್ ಅಂತ ಹೇಳ್ತೀವಿ ನೋಡಿ ಕ್ಯಾಪ್ಸುಲ್ಸ್, ಅದು ಕೊಡ್ತಾರೆ ಮಕ್ಕಳಿಗೆ ಅಥವಾ ಯಾರಿಗಾದರೂ ಹೆಲ್ತಿ ಆಗಲಿಕ್ಕೆ. ತುಂಬ ಸ್ವಲ್ಪ ಮೈಕೈ ಎಲ್ಲ ತುಂಬುತ್ತೆ ಅಂತ ಹೇಳ್ತೀವಿ ನೋಡಿ, ಸುಮಾರು ತೆಳ್ಳಗಿರ್ತಾರೆ ಅಂಥವರಿಗೆಲ್ಲ ಮೈಕೈ ತುಂಬುತ್ತೆ, ಹಾಗೆ ಸ್ವಲ್ಪ ಚೆನ್ನಾಗಿ ಕಾಣ್ತಾರೆ ನೋಡಿ. ಹಾಗೆ ಇದು ತುಂಬ ಒಳ್ಳೆಯದು, ಸುಮಾರು ಜನ ನೀವು ಕೇಳ್ತಾ ಇದ್ರಿ, ಹಾಗಾಗಿ ನಾನು ಇದನ್ನು ತರಿಸಿದ್ದೀನಿ. ಇವಾಗ ನಾನು ಇದನ್ನು ನನ್ನ ದೊಡ್ಡ ಮಗನಿಗೆ ಕೊಡ್ತಾ ಇದ್ದೀನಿ ನೋಡಿ, ಈ ರೀತಿ ಇದೆ ನೋಡಿ. ನಿಜವಾಗ್ಲೂ ನಿಮ್ಮ ಹಾರ್ಟಿಗೆ ತುಂಬ ಒಳ್ಳೆಯದು, ಹಾರ್ಟ್ ಬ್ರೈನ್ ಹಾಗೂ ಜಾಯಿಂಟ್ ಹೆಲ್ತ್ ಅಂತ ಹೇಳ್ತೀವಿ ನೋಡಿ, ಹೆಲ್ತ್ಗೆ ತುಂಬ ಒಳ್ಳೆಯದಿದೆ ಇದು. ಇದರಲ್ಲಿ ಜೆಲಟೆಂಬ ಮಾತ್ರ ಅಲ್ಲ, ಗ್ಲಿಸರಿನ್ ಮತ್ತು ಸೋಯಾ ಆಯಿಲ್ ಅದು ಇದು ಎಲ್ಲ ಇದೆ ಇದರಲ್ಲಿ. ಹಾಗಾಗಿ ಒಮೆಗಾ 3 ಅಂತ ಹೇಳಿ ಎನ್ವೇದಾವರದ್ದು, ಎನ್ವೇದಾ ನಾನು ಸುಮಾರು ಸಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಎನ್ವೇದಾವರದ್ದು, ಇದು ಕೂಡ ತುಂಬ ಚೆನ್ನಾಗಿದೆ. ಇದರಲ್ಲಿ 60 ಟ್ಯಾಬ್ಲೆಟ್ಸ್ ಬರುತ್ತೆ ನಿಮಗೆ. ಇದರ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿಂದ ಇದನ್ನು ನೋಡ್ಬೋದು, ಇಲ್ಲಿಂದ ನೀವು ಹೋಗ್ಬೋದು. ನಿಮಗೆ ಇನ್ನು ಕೂಡ ಆಫರಲ್ಲಿ ಸಿಗುತ್ತೆ, ಲಿಂಕ್ ನಾನು ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿಂದ ನೋಡಿ. ಒಮೆಗಾ 3 ಬೇಕಿದ್ರೆ ನೀವು ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಒಮ್ಮೆ ನೋಡಿ ಏನಂತ ಹೇಳಿ. ಒಮೆಗಾ 3 ಅಂದರೆ ಸುಮಾರು ಬ್ರ್ಯಾಂಡ್ ಇದ್ದು ಸಿಗುತ್ತೆ ನಿಮಗೆ. ನಾನಂತೂ ಎನ್ವೇದವರದ್ದು ಆಲ್ರೆಡಿ ಸುಮಾರು ಸಲ ಯೂಸ್ ಮಾಡಿದ್ದೀನಿ, ಹಾಗಾಗಿ ನಾನು ಇದರದ್ದೇ ತೊಗೊಂಡು ಬಂದಿದ್ದೀನಿ. ದಿನಕ್ಕೆ ಒಂದು ರೀತಿ ನೀವು ಇದನ್ನು ಯೂಸ್ ಮಾಡ್ಬೋದು, ಮಲಗುವಾಗ ಇರಲಿ ಅಥವಾ ಹಾಲಿನೊಂದಿಗೆ ನೀರಿನೊಂದಿಗೆ ಯಾವುದೊಟ್ಟಿಗೆ ಕೂಡ ದಿನಕ್ಕೆ ಒಂದು ರೀತಿ ನೀವು ಇದನ್ನು ತೊಗೊಳ್ಬೋದು. ಹಾಗೂ ನೆಕ್ಸ್ಟ್ ಏನೆಂದರೆ ಪ್ರೆಗ್ನೆಂಟ್ ಇರುವವರು ಇರಲಿ ಅಥವಾ 18 ಇಯರ್ಸ್ಗಿಂತ ಕೆಳಗಿರುವವರು ಅಥವಾ ನಿಮಗೆ ಯಾವುದಾದ್ರೂ ಏನಾದರೂ ಡಿಸೀಸ್ ಏನಾದರೂ ಇದ್ದರೆ ಅಂಥವರು ಪ್ಲೀಸ್ ಡಾಕ್ಟರ್ ಹತ್ರ ಒಮ್ಮೆ ಕೇಳಿ, ಸಜೆಷನ್ ಕೇಳಿ ನೀವು ತೊಗೊಂಡ್ರೇ ಒಳ್ಳೆಯದು. ಸ್ವಲ್ಪ ಮೈಕೈ ಎಲ್ಲ ತುಂಬಿ ತುಂಬ ಚೆನ್ನಾಗಿ ಕಾಣ್ತೀರಾ, ಯಾರಿಗಾದ್ರೂ ತುಂಬ ತೆಳ್ಳಗಿದ್ದೀರಿ ಅಥವಾ ಏನಾದರೂ ಹೆಲ್ತ್ ಏನಾದರೂ ಇದಿದ್ರೆ ಹಾರ್ಟ್ ಅಥವಾ ನಿಮ್ಮ ಬ್ರೈನ್ ಎಲ್ಲದೂ ನಿಮ್ಮನ್ನು ಶಾರ್ಪ್ ಮಾಡಿಡುತ್ತೆ, ತುಂಬ ಚೆನ್ನಾಗಿಡುತ್ತೆ. ಸತೀಶ್ ಅವರು ಕೂಡ ಒಂದು ವಾರದಿಂದ ಇದನ್ನು ಟ್ರೈ ಮಾಡ್ತಾ ಇದ್ದಾರೆ, ಅವರಿಗೆ ಕೂಡ ತುಂಬ ಚೆನ್ನಾಗಿ ದಪ್ಪ ಎಲ್ಲ ಆಗಬೇಕಂತೆ, ಹಾಗಾಗಿ ಟ್ರೈ ಮಾಡ್ತಾ ಇದ್ದಾರೆ. ನೋಡೋಣ, ಇದಾದರೂ ಅವರ ಮೇಲೆ
ಇದು ಮಾಡ್ತದ ಅಂತ. ಇವಾಗ ಸ್ವಲ್ಪ ದಪ್ಪ ಆಗಿದ್ದಾರೆ, ಬಾರಿ ಖುಷಿ ಅವರಿಗೆ. ಮನೆಯಲ್ಲಿ ಎಲ್ಲರೂ ಹೇಳ್ತಾರಂತೆ ಸ್ವಲ್ಪ ದಪ್ಪ ಆಗಿದ್ದಾರೆ ಅಂತ ಹೇಳಿ ನೋಡಿ. ಆಗದಾಳೆ ಕಿತ್ಲೆ ವೆಯ್ಟ್ ಸಾ ನೋಡಿ, ವೆಯ್ಟ್ ನೋಡ್ತಾರೆ ಇವಾಗ. ನೋಡಿ ನನಗೆ ಕಣ್ಣು ಹಾಕ್ಬೇಡಿ ಅಂತ ಹೇಳ್ತಾ ಇದ್ದಾರೆ. 3 kg ಜಾಸ್ತಿ ಆಗಿದ್ದಾರೆ ನೋಡಿ ಇವರು. ಅವತ್ತು ಹೇಳಿದ್ದೆ ನಾನು ಇವರಿಗೆ, ಸ್ವಲ್ಪ ದಪ್ಪ ಕಾಣ್ತಾ ಇದ್ದೀರಾ, ಹೊಟ್ಟೆ ಎಲ್ಲ ಕಾಣ್ತಾ ಇದೆ. ಇಲ್ಲ, ಅದು ಶರ್ಟ್ ಎಲ್ಲ ಹಾಕಿದ್ರೆ ನಾನು ತೆಳ್ಳ ಕಾಣ್ತೀನಿ. ಹಾಗೆ ಇವಾಗ ನೋಡಿ ಕಾಣ್ತಾ ಇದ್ದಾರೆ ನೋಡಿ ದಪ್ಪ ಅವರು. ಹೊಟ್ಟೆ ಬಂದಿದೆ, ಹೊಟ್ಟೆ ಬರುತ್ತೆ. ಓಕೆ, ಇವಾಗ ನಾನು ನಿಮಗೆ ತೋರಿಸ್ತೀನಿ ಇದು ಯಾವ ರೀತಿ ಇದೆ ಟ್ಯಾಬ್ಲೆಟ್ಸ್ ಹಾಗೂ ಏನೆಲ್ಲ ಉಂಟಂತ ಹೇಳಿ ಕರೆಕ್ಟಾಗಿ ನಿಮಗೆ ತೋರಿಸ್ತೀನಿ ಒಮ್ಮೆ. ಓಕೆ, ಇದುವೆ ಎನ್ವೇದವರದ್ದು ω3 ನೋಡಿ, ಫಾರ್ ಹಾರ್ಟ್ ಬ್ರೈನ್ ಆ್ಯಂಡ್ ಜಾಯಿಂಟ್ ಹೆಲ್ತ್ ಅಂತ ಹೇಳಿ ನೋಡಿ. ಈ ರೀತಿ ಇರುತ್ತೆ ಇದು. ಇದರಲ್ಲಿ ಏನೆಲ್ಲ ಉಂಟು, ಇದರಲ್ಲೆಲ್ಲ ಕರೆಕ್ಟಾಗಿ ಅವ್ರು ಕೊಟ್ಟಿದ್ದಾರೆ. ಹಾಗೂ ಇದರಲ್ಲಿ 60 capsules ನೋಡಿ, ಈ ರೀತಿ ಇರುತ್ತೆ. ಓಕೆ, ನೋಡಿದ್ರಲ್ಲ ತುಂಬ ಒಳ್ಳೆದಿದೆ. ಜಸ್ಟ್ ಒಮ್ಮೆ ನೀವು ನೋಡಿ ತಗೊಳ್ಳಿ, ನಿಮ್ಮ ಕೂಡ ಹೆಲ್ತ್ ತುಂಬ ಚೆನ್ನಾಗಾಗುತ್ತೆ. ಓಕೆ, ಇವಾಗ ನಾವು ಪ್ರೇಯರ್ ಮಾಡ್ತೀವಿ, ಆಮೇಲೆ ಊಟ ಮಾಡ್ತೀವಿ. ಸಸ್ಸ ಎಂತ ಸರ್ಕಸ್ ಅದು, ನಾಚಿಕೆ ಆಗಲ್ಲ ಬಾ. ಅವನ ಮೇಲೆ ಕುತ್ಕೊಂಡಿದ್ದೀರಾ? ನೆಕ್ಸ್ಟ್ ಮಡಿಕೆ ಸ್ಪರ್ಧೆ ಪ್ರಾಕ್ಟೀಸ್ ನೋಡಿ. ಇದು ಪನ್ನೀರ್, ದೊಡ್ಡ ದೊಡ್ಡ ಪೀಸ್ ಆಗಿ ಚೆನ್ನಾಗಿರುತ್ತೆ ಪನ್ನೀರ್ ಅಲ್ಲಿ. ಇದು ಶ್ರೀದೇವಿ ಹೋಟೆಲ್ ಅಂತ ಹೇಳ್ತೀವಿ ನಾವು, ಇಲ್ಲಿ ಮಂಗಳದೇವಿ ಹತ್ರ ಇದೆ ಇದು. ಹಾಗೂ ಇದು ಮಶ್ರೂಮ್. ಎರಡು ಕೂಡ ಚೆನ್ನಾಗಿರುತ್ತೆ. ಓಕೆ, ನಾವಿವಾಗ ಬೇಗ ಊಟ ಮಾಡ್ತೀವಿ, ಆಮೇಲೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ. ಓಕೆ, ಇವಾಗ ನಾನು ಊಟ ಎಲ್ಲ ಆಯಿತು, ಮಲಗಲಿಕ್ಕೆ ಅಂತ ಬಂದ್ವಿ. ತುಂಬ ಬೋರ್ ಆಗ್ತಾ ಉಂಟು, ನನ್ನ ಹಸ್ಬೆಂಡ್ ಇಲ್ಲದ ಇವತ್ತು ತುಂಬ ಬೋರ್ ಆಗ್ತಾ ಉಂಟು, ಹಸ್ಬೆಂಡ್ ಇಲ್ಲದ ಇವತ್ತು. ಏನೋ ನನ್ನ ಮಕ್ಕಳು ಕೂಡ ಹೇಳ್ತಾ ಇದ್ದಾರೆ, ಅಪ್ಪ ಇಲ್ಲದೆ ಏನು ಖಾಲಿ ಖಾಲಿ ಆಗುತ್ತೆ ಮನೆ ಅಂತ. ಅದು ಹಾಗೆ ಅಲ್ವಾ, ಯಾರಾದರೂ ಒಬ್ಬರು ಇಲ್ಲದಿದ್ದರೂ ಸಾಕು ಮನೆಯಲ್ಲಿ, ನಮಗೆ ತುಂಬ ಖಾಲಿ ಖಾಲಿ ಫೀಲ್ ಆಗುತ್ತೆ. ಓಕೆ, ಇವತ್ತು ಏನು ವಿಶೇಷವಾಗಿ ಏನು ಈ ವಿಡಿಯೋ ಮಾಡಲಿಲ್ಲ, ಆದರೆ ತುಂಬ ಬೋರ್ ಆಗ್ತಾ ಇತ್ತು, ಹಾಗಾಗಿ ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳಿ ವಿಡಿಯೋನ ಮಾಡಿದ್ದೀನಿ. ಯಾಕಂದರೆ ಯಾವಾಗಲೂ ಇನ್ಫಾರ್ಮೇಟಿವ್ ಈ ವಿಡಿಯೋನೇ ಹಾಕಬೇಕಂತ ಏನಿಲ್ಲ, ಕೆಲವೊಮ್ಮೆ ನಮಗೂ ಬೋರ್ ಆಗುತ್ತೆ, ನಿಮ್ಮ ಹತ್ರ ಮಾತಾಡೋಣ, ಟೈಮ್ ಪಾಸ್ ಮಾಡೋಣ ಅಂತ ಆಗುತ್ತೆ. ಆವಾಗ ಹೀಗೇ ಕೂಡ ವಿಡಿಯೋ ಮಾಡ್ಬೋದು ನಾವು. ಯಾವಾಗಲೂ ಅದು ತೋರಿಸ್ತಾನೆ ಇರಬೇಕು, ಇದು ತೋರಿಸ್ತಾನೆ ಇರಬೇಕಂತ ಏನಿಲ್ಲ ಅಲ್ವಾ. ಕೆಲವೊಮ್ಮೆ ಈ ರೀತಿ ನನಗೂ ತುಂಬ ತುಂಬ ಅಂದರೆ ತುಂಬ ಬೋರ್ ಆಗ್ತಾ ಇತ್ತು. ಮಕ್ಕಳು ಕೂಡ ಕಲಿತಾ ಇರ್ತಾರೆ, ನಾನು ಕೂಡ ಒಬ್ಬಳೆ, ಆಮೇಲೆ ಸತೀಶ್ವರ್ ಇದ್ದಾರೆ, ಅವರು ಇದು ಮಾಡ್ತಾ ಇರ್ತಾರೆ. ಆದರೂ ಆಮೇಲೆ ನೀವು ಸುಮಾರು ಜನ ಕೇಳ್ತಾ ಇದ್ರಿ, ಅಂದರೆ ಅವತ್ತು ಮನೆಯೆಲ್ಲ ಚೇಂಜ್ ಮಾಡಬೇಕು ಹಾಗೀಗೆ ಹೇಳ್ತಾ ಇದ್ದೆ ನೋಡಿ. ಇವಾಗ ಯಾಕೆ ನೀವು ಮನೆ ಚೇಂಜ್ ಮಾಡಲಿಲ್ಲ ಹಾಗೀಗೆ ಅಂತ ಕೇಳ್ತಾ ಇದ್ರಿ. ಮನೆ ಅಂದರೆ ಇವಾಗ ಮಕ್ಕಳಿಗೆ ಎಕ್ಸಾಮ್ ಅಲ್ವಾ, ಎಕ್ಸಾಮ್ ಎಲ್ಲ ಆಗಿ ರಜೆ ಸಿಗುತ್ತೆ ನೋಡಿ ಮಕ್ಕಳಿಗೆ, ಆವಾಗ ಚೇಂಜ್ ಮಾಡೋಣ ಅಂತ ಹೇಳಿ ನಾವು ಪೋಸ್ಟ್ಪೋನ್ ಮಾಡಿಟ್ಟಿದ್ದೀವಿ. ಯಾಕೆಂದರೆ ಸುಮ್ಮನೆ ಇವಾಗ ಈ ಟೈಮಲ್ಲೆಲ್ಲ ಅವರಿಗೆ ಕೂಡ ಟೆನ್ಷನ್ ಬೇಡ, ಒಮ್ಮೆ ಇಲ್ಲಿ ಜಾಗ ಇವಾಗ ಸೆಟ್ ಆಗಿದೆ ಅವರಿಗೆ, ಹೋಗೋದು ಬಸ್ಸಲ್ಲಿ ಬರ್ತಾರೆ ಹೋಗ್ತಾರೆ ಅದೆಲ್ಲ ಸೆಟ್ ಆಗಿದೆ. ಇನ್ನೊಮ್ಮೆ ಇನ್ನೊಂದು ಕಡೆ ನಾನು ಚೇಂಜ್ ಮಾಡಿ ಅಲ್ಲಿಂದ ಅವರು ಇನ್ನೊಮ್ಮೆ ಸೆಟ್ ಆಗಲಿಕ್ಕೆ ತುಂಬ ಟೈಮೆಲ್ಲ ತಾಗುತ್ತೆ. ಅದಕ್ಕೆ ರಜೆಯಲ್ಲಿ ಅವ್ರದ್ದು ರಜೆ ಸಿಗುತ್ತೆ, ಸ್ವಲ್ಪ ಟೈಮ್ ಉಂಟಿನ್ನು ರಜೆ ಸಿಗುತ್ತಲ್ವಾ, ಆವಾಗಲೇ ಚೇಂಜ್ ಮಾಡೋಣ ಅಂತ ಸುಮ್ಮನೆ ಇದ್ದೀನಿ ನಾನು. ಆ್ಯಪಲ್ ಕಡ್ಕೆಲೀಗಿನ ಮಕ್ಕಳಿಗೆ ಆ್ಯಪಲ್ ದಿರೆ ಹೀಗೆ ನಕ 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 ಒಣ್ಣ ಪಪ್ಪಲ ಎಡೆ ತಪ್ಪಲ ಮಗ ನಕ ನಕ ರಾಯ್ ನಾಕ ಪುತ್ತ ನಕ 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 ನಕ
ಇವ್ರು ನೋಡಿ ಬಂದರು ಎಲ್ಲರೂ. ರಾಯ್ ಎಲ್ಲಿದ್ಯಾ ಪುಟ್ಟ? ಇದ್ರೆ ಬರ್ತಾ ಉಂಟ? ಇಲ್ಲ. ಇದ್ದೆ ಬರಲ್ವಾ? ಇಲ್ಲ. ಏನು ಮಾಡ್ಲಿ ಗಂಟಿ? ಏನು ಮಲಗ್ಲಿಕ್ಕೆ ಉಂಟು. ಇನ್ನು ಆಟ ಆಡ್ಲಿಕ್ಕೆ ಉಂಟು. ನಿದ್ದೆ ಬರೋದ್ರೆ ಮಲಗ್ಲಿಕ್ಕೆ ಉಂಟಂತೆ. ಆಟ ಆಡ್ಲಿಕ್ಕೆ ಉಂಟು. ಆಟ ಆಡ್ತೀಯಾ? ಹಾಂ. ಯಾರ ಜೊತೆ? ಅಣ್ಣನ ಜೊತೆ. ಯಾವ ಅಣ್ಣ? ದೊಡ್ಡ ಅಣ್ಣ. ಆಟ ಆಡಿದ ಇದು ಫೈಟ್ ಮಾಡೋದ ನೀವು? ಓಕೆ, ಇವಾಗ ತುಂಬ ಲೇಟ್ ಆಗಿದೆ, ಇನ್ನು ನಾನು ಮಲಗ್ತೀನಿ. ಇಷ್ಟರಲ್ಲೇ ನಾನು ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ಇಷ್ಟ ಆಯ್ತು ಅಂತಾದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡ್ತಾ ಇರಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಓಕೆ, ಇವಾಗ ಯಾರಿಗೆಲ್ಲ ಹಾಯ್ ಹೇಳಲಿಕ್ಕೆ ಉಂಟು ಅವ್ರಿಗೆಲ್ಲರಿಗೂ ಹಾಯ್ ಹೇಳಿ ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ ನಾನು. ಫಸ್ಟಿಗೆ ಸಿತಾರವರ ಮಗಳು ಆದ್ಯ ಅವರ ಬರ್ಡೆ. ಆದ್ಯ, ವಿಶ್ ಯು ಹ್ಯಾಪಿ ಬರ್ಡೇ ಪುಟ್ಟ, ಯಾವಾಗಲೂ ಚೆನ್ನಾಗಿರಿ ನೀವು. ಮೋಹನ್ ಕುಮಾರ್ ಅವರ ಬರ್ಡೆ. ಹಾಯ್ ಮೋಹನ್, ವಿಶ್ ಯು ಹ್ಯಾಪಿ ಬರ್ಡೇ, ನಿಮಗೆ ಖುಷಿಯಾಗಿರಿ ಯಾವಾಗಲೂ. ದೀಪಿಕಾ ರಾಜೇಶ್ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ. ಹಾಯ್ ದೀಪಿಕಾ ಅವರೇ, ವಿಶ್ ಯು ಹ್ಯಾಪಿ ಆ್ಯನಿವರ್ಸರಿ ನಿಮಗೆ. ನಿಮ್ಮ ದಾಂಪತ್ಯ ಜೀವನ ಯಾವಾಗಲೂ ಚಂದ ಸುಖವಾಗಿ ಸಾಗಲಿ. ಸವಿತಾ ಅವರ ಸನ್ ಸುಬ್ರಹ್ಮಣ್ಯ ಅವರ ಬರ್ಡೇ. ಹಾಯ್ ಸುಬ್ರಹ್ಮಣ್ಯ, ವಿಶ್ ಯು ಹ್ಯಾಪಿ ಬರ್ಡೇ ಪುಟ್ಟ, ಯಾವಾಗಲೂ ಚೆನ್ನಾಗಿರಿ ನೀವು. ದೇಶ್ಮಾ ರೆನಿಟಾ, ಹಾಯ್ ಹೇಗಿದ್ದೀರಾ? ಸಹನವರೇ, ಹಾಯ್ ಹೇಗಿದ್ದೀರಾ? ಸಬಿಹಾ ಅವರ ಮಗಳು ಮೆಹಫೂಜ್ ಆ್ಯಂಡ್ ಮಹದಿಯಾ. ಆ ಹೇಗಿದ್ದೀರಾ ಮಕ್ಕಳೇ, ಯಾವಾಗಲೂ ಚೆನ್ನಾಗಿರಿ ನೀವು. ಪದ್ಮಾ ಅವರ ಮಗಳು ವೈಷ್ಣವಿ ಅವರ ಬರ್ಡೇ. ಹಾಯ್ ವೈಷ್ಣವಿ, ವಿಶ್ ಯು ಹ್ಯಾಪಿ ಬರ್ಡೇ, ಚೆನ್ನಾಗಿರಿ ಯಾವಾಗಲೂ. ಗೀತಾ ಅವರ ಮಗಳು ಜನ್ಯ. ಹಾಯ್ ಜನ್ಯ, ಹೇಗಿದ್ದೀರಾ? ಚೈತ್ರ ಅವರ ಮಾಮ್ ಸುಮಾ ಅವರ ಬರ್ಡೇ. ಸಾರಿ, ನಾನು ಸುಮಾರು ದಿನ ಮೊದಲು ಹೇಳಿದ್ರು, ಅವರು ವಿಶ್ ಮಾಡಲಿಕ್ಕೆ ಆಗಿರಲಿಲ್ಲ, ಮಿಸ್ ಆಗಿತ್ತು, ಹಾಗಾಗಿ ಇವತ್ತು ಹುಡುಕುವಾಗ ಸಿಕ್ತು, ಹಾಗಾಗಿ ವಿಶ್ ಮಾಡ್ತಾ ಇದ್ದೀನಿ ನಿಮಗೆ. ಸ್ವಲ್ಪ ಸಾರಿ ನಿಮಗೆ ಲೇಟಾಗಿ ವಿಶ್ ಮಾಡಿದ್ದಕ್ಕೆ. ಹಾಯ್ ಸುಮಾ ಅವರೇ, ಯಾವಾಗಲೂ ಚೆನ್ನಾಗಿರಿ ನೀವು. ವಿಶ್ ಯು ಹ್ಯಾಪಿ ಬರ್ಡೇ ನಿಮಗೆ. ಓಕೆ, ಎಷ್ಟು ಜನರಿಗೆ ಹೇಳಲಿಕ್ಕಿತ್ತು ಹೇಳಿದ್ದೀನಿ. ಇನ್ನು ಯಾರಿಗಾದರೂ ನಾನು ಮಿಸ್ ಮಾಡಿದೆ ಆದರೆ ಪ್ಲೀಸ್ ಬೇಸರ ಮಾಡಬೇಡಿ, ಇನ್ನೊಮ್ಮೆ ಹೇಳಿ, ನಾನು ಖಂಡಿತವಾಗಲೂ ವಿಶ್ ಮಾಡ್ತೀನಿ. ಇಷ್ಟರಲ್ಲಿ ನಾನು ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.